ಡಿಕೆ ಶಿವಕುಮಾರ್ ವಿರುದ್ಧ ನಟಿ ರಮ್ಯಾ ಬಹಿರಂಗ ಸಮರ. ಡಿಕೆ ಶಿ ವಿರುದ್ಧ ಮಾತನಾಡಿದ್ದಕ್ಕೆ ರಮ್ಯಾ ಟ್ರೋಲ್ ಆದ. ನನ್ನನ್ನ ಟ್ರೋಲ್ ಮಾಡಲು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಈ ಸಂದೇಶಗಳನ್ನ ರವಾನಿಸಲಾಗಿದೆ. ಅವರು ತೊಂದರೆ ತೆಗೆದುಕೊಳ್ಳೋದು ಬೇಡ, ನನ್ನನ್ನ ನಾನೇ ಟ್ರೋಲ್ ಮಾಡಿಕೊಳ್ತೇನೆ ಎಂದರು ರಮ್ಯಾ. ಡಿಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಟ್ವಿಟರ್ನ ಸ್ಕ್ರೀನ್ ಶಾಟ್ಗಳನ್ನ ಹಂಚಿಕೊಂಡಿದ್ದಾರೆ ರಮ್ಯಾ. ಡಿಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿ ಸರಣಿ ಟ್ವೀಟ್ ಮಾಡಿದ್ದಾರೆ ರಮ್ಯಾ. ಎಸ್ಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಗಿರೀಶ್. ಡಿಕೆ ಶಿವಕುಮಾರ್ ವಿರುದ್ಧ ನಟಿ ರಮ್ಯಾ ಈ ರೀತಿ ಸಮರಕ್ಕಿಳಿಯೋದಕ್ಕೆ ಏನ್ ಕಾರಣ ಅಂತ? ಒಂದು ಪ್ರತಿಮಾ, ಡಿಕೆ ಶಿವಕುಮಾರ್ ಮತ್ತೆ ಎಂ ಬಿ ಪಾಟೀಲ್ ಮತ್ತೆ ಅಶ್ವಥ್ ನಾರಾಯಣ ಅವರ ಭೇಟಿ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಏನೊಂದು ಕಮೆಂಟ್ ಮಾಡಿದ್ರು, ಅದಕ್ಕೆ ರಮ್ಯಾ ಟ್ವೀಟ್ ಮಾಡಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಒಂದು ರೀತಿಯಲ್ಲಿ ಎಂ ಬಿ ಪಾಟೀಲ್ ಮತ್ತೆ ಅಶ್ವಥ್ ನಾರಾಯಣ ಅವರ ಭೇಟಿಯನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಯಾಕಂದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಫ್ಯಾಮಿಲಿಗಳ ನಡುವೆ ಮದುವೆಗಳೇ ನಡೆಯುತ್ತೆ. ಈಗ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಭೇಟಿ ಬಗ್ಗೆ ಯಾಕೆ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ಡಿ ಕೆ ಶಿವಕುಮಾರ್ ಅಂತ ಟ್ವೀಟ್ ಮಾಡಿದ್ರು. ಸೊ ಆ ಬಳಿಕ ಕಾಂಗ್ರೆಸ್ ನಾಯಕರು ರಮ್ಯಾ ಅವರ ಟ್ವೀಟ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ವಾರ್ ನಡೀತಾ ಇತ್ತು. ಸೊ ಅಂತಿಮವಾಗಿ ರಮ್ಯಾ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡಿರುವಂತದ್ದು, ನನ್ನ ಟ್ವೀಟ್ ಅನ್ನ ಟ್ರೋಲ್ ಮಾಡ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರ ಸೂಚನೆಯ ಮೇರೆಗೆ ಪಕ್ಷ ಟ್ರೋಲ್ ಮಾಡುವಂತ ಅಗತ್ಯ ಇಲ್ಲ, ನನ್ನನ್ನ ನಾನೇ ಟ್ರೋಲ್ ಮಾಡ್ಕೊಳ್ತೀನಿ ಅನ್ನುವಂತ ಒಂದು ಟ್ವೀಟ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ ರಮ್ಯಾ ಅವರು. ಸೊ ಕೆಲವೊಂದ್ ಕಡೆ ರಮ್ಯಾ ಬಹಿರಂಗ ಸಮರವನ್ನ ಸಾರಿದಾರ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅನ್ನುವಂತ ಪ್ರಶ್ನೆಗಳು ಮೂಡುತ್ತೆ. ಒಂದು ರಮ್ಯಾಗೆ ರಾಜಕೀಯ ಗುರು ಡಿ ಕೆ ಶಿವಕುಮಾರ್ ಅನ್ನುವಂತ ಮಾತುಗಳು ನಾವು ಕೇಳಿದ್ವಿ, ಮತ್ತೆ ರಮ್ಯಾ ಅವರನ್ನ ಮಂಡ್ಯಗೆ ತೆಗೆದುಕೊಂಡು ಹೋಗಿ ಅವ್ರನ್ನ ಗೆಲ್ಸುವಲ್ಲಿ ಅವರ ಪ್ರಮುಖ ಪಾತ್ರ ಇತ್ತು ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.